12 ಶತಮಾನದಲ್ಲಿ ಆದಂತ ಕಟ್ಟಡಗಳು ಇವು. ಈ ಕಟ್ಟಡವನ್ನು ಅಂತಂದ್ರೆ ಬಂಬಲಿಂಗಪ್ಪ ಒಬ್ಬ ಶರಣರು ಬಸವ ಕಲ್ಯಾಣದಿಂದ ಅವರು ಏನಪ್ಪ ಅಂತಂದ್ರೆ ಬಂದವರೇ. ಬಸವ ಕಲ್ಯಾಣದಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ಸೇವೆಯನ್ನು ಸೇರಿಸಿ ಇಲ್ಲಿಗೆ ಏನಪ್ಪ ಅಂತಂದ್ರೆ ಬಂದು ಐಕ್ಯ ಆಗ್ಯಾರ ಅವರು. ಐಕ್ಯ ಸ್ಥಳ ಏನಪ್ಪ ಅಂತಂದ್ರೆ ಶಿವಾಲಯದಲ್ಲಿ ಇರ್ತಕ್ಕಂಥ ಹಾವಿನ ಗುಡಿ ಅಂತದ. ಆ ಹಾವಿನ ಗುಡಿ ಏನಪ್ಪ ಅಂತಂದ್ರೆ ಅಲ್ಲಿ ಗವಿ ಅದ. ಗವಿ ಒಳಗೆ ಏನಪ್ಪ ಅಂತಂದ್ರೆ ಜೀವಂತ ಏನಪ್ಪ ಅಂತಂದ್ರೆ ಅವರು ಲಿಂಗೈಕ್ಯ ಆಗಿಲ್ಲ. ಅಲ್ಲಿ ಉತ್ತಮದಿಗೂ ಮಠ ಇದ್ದ ಇಲ್ಲಿ ಏನಪ್ಪ ದೂರ ಆಗ್ತದಕ್ಕೆ ಇಲ್ಲಿ ಮಠ ಮಾಡಿದ್ದಾರೆ ಇರ್ತಕ್ಕಂಥದ್ದು. ಅಲ್ಲಿ ಶ್ರಾವಣ ಮಾಸದಾಗ ಜಾತ್ರೆ ಆಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ಇದು ಕಡೆಯ ಸೋಮವಾರ, ಶ್ರಾವಣ ಮಾಸದ ಕೊನೆಯ ಸೋಮವಾರ ಅಂತಂದ್ರೆ ಕಳಸ ಇರ್ತಾವ್ರಿ. ಮರುದಿವಸ ಏನಪ್ಪಾ ಅಂತಂದ್ರೆ ದಿಂಡಿಕೆ ಅಂತ ಇರ್ತದೆ, ಪಾಲಿಕೆ ಉತ್ಸವ. ಇದರಿಂದ ಏನಪ್ಪ ಅಂತಂದ್ರೆ ಶಿವಾಲಿಗೆ ಪಾಲಿಕೆ ಉತ್ಸವ ಆಗ್ತದೆ. ಗುರು ಶುಕ್ರವಾರ ಏನಪ್ಪ ಅಂತಂದ್ರೆ ಮತ್ತೆ ಪಾಲಿಕೆ ಬರ್ತಾ ಇದೆ, ದಿನಂಪ್ರತಿ ಸೇವೆ ನಡೀತಾ ಇದೆ. ಶನಿವಾರ ದಿವಸ ಕುಸ್ತಿರವಾಗಿ ಜಾತ್ರೆ, ಒಂದು ವಾರದ ಏನಪ್ಪ ಅಂದ್ರೆ ಜಾತ್ರೆ. ಶ್ರಾವಣ ಮಾಸದ ಫುಲ್ಲು ಏನಪ್ಪ ಅಂತಂದ್ರೆ 361 ಲಿಂಗದವ್ರಿಗೆ 361. ಓಕೆ, ಶಿವರಾತ್ರಿ ಒಳಗೆ ಏನಪ್ಪ ಅಂತಂದ್ರೆ ಎಲ್ಲ ದೇವರ ಒಂದು ಪೂಜೆ ನಡೀತಾ ಇದೆ ಸಾಮೂಹಿಕವಾಗಿ. ಶ್ರಾವಣ ರಾತ್ರಿ ಬೆಳತಾನೆ ಏನಪ್ಪ ಅಂತಂದ್ರೆ ಎಲ್ಲೆಲ್ಲಿ ಲಿಂಗಗಳದಾವ, ಎಲ್ಲೆಲ್ಲಿ ಗುಡಿಗಳದಾವ ಅಲ್ಲೆಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಾ ಬಂದ ಹೊತ್ತ ಸೇವೆ ಮಾಡ್ತಾರೆ. ಅಂದ್ರೆ ಈ ದೇವಸ್ಥಾನದ ವತಿಯಿಂದ ಹೋಗ್ತಾರೆ, ದೇವಸ್ಥಾನ ವತಿಯಿಂದಾನೇ ರೀ. ದೇವಸ್ಥಾನದ ವತಿಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಸೀಮೆ ನಮ್ಮೂರು ಸೀಮೆ ಎಷ್ಟಿದ್ವ ಅಲ್ಲೆಲ್ಲ ದೇವಸ್ಥಾನಗಳದಾವ. 360 ಲಿಂಗಗಳದಾವ ಇಲ್ಲಿ. ಆ ಲಿಂಗಗಳೇನಂತಂದ್ರೆ ಶ್ರೀಶೈಲಕ್ಕಿಂತ ಒಂದು ಕಡಿಮೆ ಅದ ಅಷ್ಟೇ. ಇಲ್ಲಿ ಇಲ್ಲಿ ಎಲ್ಲ ಅದಾವೆ. ಇಲ್ಲಿ ಏನಪ್ಪ ಅಂತಂದ್ರೆ ಪಾತಾಳ ಗಂಗೆ ಅದ, ಆಲ್ಬಾವಿ ಅದ, ಕಾಶಿಬಾಯಿ, ರಾಮೇಶ್ವರ ಬಾಯಿ ಎಲ್ಲ ಇಲ್ಲಿನೂ ಏನಪ್ಪ ಅಂತಂದ್ರೆ ಇದ್ರೊಳಗೆ ಹೇಗಿದೆವು ಹಾಗೆ ಅದ. ಇಲ್ಲಿ ಶಿವಾಲಯದೊಳಗೂ ಹಾಗೇ ಅದ. ಅದಕ್ಕೆ ಜೀರ್ಣೋದ್ಧಾರಕ್ಕಾಗಿ ನಾವು ಅಂತಂದ್ರೆ ನಾಳೆ ಮತ್ತೊಂದು ಬಾಟ್ಲ ಮಾಡೋರು. ಆಮೇಲೆ ಕಟ್ಟಡ ಶಿಥಿಲವಾದಂಥ ಕಟ್ಟಡಗಳನ್ನ ಪುನರ್ ಏನಪ್ಪ ಅಂತಂದ್ರೆ ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ರಿಪೇರಿ ಮಾಡಲಾಗುತ್ತೀವಿ. ನಡೆದದ ಕೆಲಸ ತುಂಬ ಒಳ್ಳೆಯ ಸೇವೆ ಏನಪ್ಪ ಭಕ್ತರಿಂದನೇ ನಡೆದಿದೆ. ಇದು ಇಲ್ಲ, ಕಮಿಟಿ ಇಲ್ಲ, ಅಂದ್ರೆ ಸೇವಾ ಸಮಿತಿ ಇದೆ. ಸೇವಾ ಸಮಿತಿ ಅವರು ಜೇನಾಪುರ ದೇಸಾರ ಅಂತ ಅದಾವ. ಆ ಜೇನಾಪುರ ದೇಸಾರ ಒಂದು ಇದು ಅಂಡರ್ದಾಗೆ ಗುಡಿ ಇದೆ. ಮಾರ್ಗದರ್ಶಿಗಳು ಅವರೇ, ಅವ್ರ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ. ಅವರೇ ಜಾತ್ರೆ ಅದು ಅವರೇ ಮಾಡ್ತಾರೆ, ಖರ್ಚು ಗಿರ್ಚು ಎಲ್ಲ ಅವರೇ ಮಾಡ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ಏನಪ್ಪ ನೈವೇದ್ಯಕ್ಕೆ ಅಂದ್ರೆ 12 ಚೀಲ ಜೋಳ ಕೊಡ್ತಾರೆ. ಆಮೇಲೆ 12 ಡಬ್ಬಿ ಎಲ್ಲಿ ಕೊಡ್ತಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತರಿಂದ ಇಂಥ ಸೇವೆ ನಡೀತಾ ಇದೆ ನೋಡ್ರಿ. ಇದು ಎಷ್ಟು 10 ಲಕ್ಷ ರೂಪಾಯಿ ಇವ್ರು ಕೊಟ್ಟಾರ, ಯಾರು? ಲಕ್ಷ್ಮಣ ಸೌದಿ ಅವರು. ಲಕ್ಷ್ಮಣ ಸೌದಿ ಅವರು ಇದನ್ನ ಪಲ್ಲಕ್ಕಿ ರಥ, ಬೆಳ್ಳಿ ರಥ, ಬೆಳ್ಳಿ ಪಲ್ಲಕ್ಕಿ ರಥವನ್ನು ಕೊಟ್ಟಿದ್ದಾರೆ, ಪಾಲ್ಕಿ ಮಾಡಿಸ್ಯಾರ. ಅಂದ್ರೆ ಮತ್ತೆ ಭಕ್ತರು ಅಂದ್ರೆ 20 ಲಕ್ಷ ಮ್ಯಾಚ್ ಇದ್ದಾಗ ಅದನ್ನ 50% ಅವರೇ ಕೊಟ್ಟಾರ. ಕಾರ್ತಿಕ ಮಾಸದಲ್ಲಿ ನಾವು ಪುರಾ ನಾವು ಸಂಗಮಂಪ ಅಂತನ ಹೆಸರಿಡು ಒಂದು ಏನಪ್ಪ ಅಂತಂದ್ರೆ ನಾವು ತೊಟ್ಟಿಲವನ್ನು ಯೂಸ್ ಮಾಡ್ತೇವ್ರಿ. ಅದು 7 kg ಮ್ಯಾಗಿದೆ. ಅದು 27 kg ಇದೆ ತೊಟ್ಟಿಲು. ಎಲ್ಲ ಕೂಡಿ 47 kg ಅದ ಕಟ್ಟಿಗೆ. ಎಲ್ಲ ಕೂಡಿ ಎಲ್ಲ ಏನಪ್ಪ ಅಂತಂದ್ರೆ ಭಕ್ತರೇ ಮಾಡ್ಯಾರ. ಎಲ್ಲ ಸಂಪೂರ್ಣ ಸೇವಾ ಸಮಿತಿ ಅಂದ್ರೆ ಎಲ್ಲ ಸೇವೆ ಮಾಡ್ತಾರೆ, ಅವ್ರು ಸೇರ್ಕೊಂಡು ಮಾಡ್ತಕ್ಕಂಥ ಒಂದು ಸಾಮೂಹಿಕವಾಗಿ ಸೇವೆ. ಇಲ್ಲೇ ನಾವು ಪಗಾರ ಆಗಿಗಾರ ಏನು ಯಾವುದಕ್ಕೂ ಇದು ಇಲ್ಲ. ಇಲ್ಲ, ಎಲ್ಲ ಸೇವೆ ರೂಪದಲ್ಲೇ ಕೆಲಸ ಮಾಡ್ತಕ್ಕಂಥ. ನಂದಿಕೋಲ್ 50 ನಂದಿಕೋಲಕ್ಕೆ ಹೋಗ್ಯಾರ ನೋಡಿ. ನಂದಿಕೋಲ್ ತರ್ಲಾಕ್ ಹೋಗ್ಯಾರ. ಇಲ್ಲಿ ಇದಕ್ಕೆ ಜಮಖಂಡಿ ತಾಲೂಕಿಗೆ 6 ನಂದಿಕೋಲ್ ಅದ. ನಮ್ಮ ನಂದಿಕೋಲ್ ಪಾಲಿಕೆ ಮುಂದೆ ನಂದಿಕೋಲ್ ಸೇವೆ ಆಗ್ತಾ ಇದೆ. ಆ ಸೇವೆಯಲ್ಲಿ ಏನಪ್ಪ ಅಂತಂದ್ರೆ ಗುದ್ದಲು 70 ಫೀಟು 60 ಫೀಟು ನಂದಿಕೋಲ್ ಅದಾವ. ಆ ನಂದಿಕೋಲ್ ಏನಪ್ಪ ಅಂತಂದ್ರೆ ಶ್ರಾವಣ ಮಾಸದಾಗೆ, ಆಮ್ಯಾಗ ಬಸವ ಜಯಂತಿ, ಆಮ್ಯಾಗ ಏನಪ್ಪ ಅಂತಂದ್ರೆ ಇದು ಜನವರಿ 14ಕ್ಕೆ ಬೆಳಗ್ಗೆ ಹೊರಗೆ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ಮರಿಲಿ ಸ್ನಾನ ಮಾಡ್ತಾರೆ. ಎಲ್ಲ ದೇವರು ಬರ್ತಾವೆ. ದೇವರಿಗೆ ಲಕ್ಷ್ಮೀ ಬರ್ತಾರೆ. ನಮ್ಮಲ್ಲಿ ಏನಪ್ಪ ಹೆರೋಡಿಯಪ್ಪ ಮತ್ತು ಸಂಗಮಕ್ಕೆ ಹೋಗ್ತಾರೆ. ಇಲ್ಲಿ ದುರ್ಗವಂತ ಹೋಗ್ತಾರೆ. ಎಲ್ಲರೂ ಹೋಗಿ ಸ್ನಾನಕ್ಕೆ ಹೋಗಿ ಅಲ್ಲಿ ಜಾತ್ರೆ ಆಗ್ತದೆ. ಅಲ್ಲಿ ದೊಡ್ಡದೊಳಗೆ ಮಲ್ಲೇಶ್ವರ ಅಂತೇಳಿ ಒಂದು ದೇವಸ್ಥಾನ ಅದ. ಅಲ್ಲಿ ಏನಪ್ಪ ಅಂತಂದ್ರೆ ವರ್ಷಕ್ಕೊಂದು ಹೋಗ್ತಾರೆ. ಇಲ್ಲಿ ಪಾಲ್ಕಿ ಮತ್ತು ಇದು ನಂದಿ ಕೋಲ ಎಲ್ಲ ಸೇವೆ ನಡೀತಾ ಇದೆ. ಅಂದ್ರೆ ಯಾವತ್ತೂ ಹೆಚ್ಚು ಕಡಿಮೆ ಎಲ್ಲ ತಿಂಗಳಿಗೂ ಒಂದೊಂದು ಸೇವೆ ಇದೆ. ಆಮ್ಯಾಗ ದಾಸೋಹದ ಶ್ರಾವಣ ಮಾಸದಾಗ ದಾಸೋಹದ ಅಮಾವಾಸ್ಯೆಗೆ ದಾಸೋಹ ಇರ್ತಾ ಇದೆ. ಇಂಪಾರ್ಟೆಂಟ್ ದಿವಸಗಳು ಏನಂತಾರಲ್ಲ ಮಹತ್ವ ದಿನಗಳಲ್ಲಿ ನಿರಂತರ ಇದು ದಾಸೋಹ ಇರ್ತಾ ಇದೆ. ಅಂದ್ರೆ ದಾಸೋಹ ಅಂತಂದ್ರ ಒಬ್ಬೊಬ್ಬರೇ ಭಕ್ತರ ದಾಸೋಹ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ಬರೇ ಅಂದ್ರೆ ಒಂದೊಂದು ತಿಂಗಳ 50-60 ಸಾವಿರ ರೂಪಾಯಿ ಅವರೇ ನಿಂತು ದಾಸೋಹ ಮಾಡ್ತಾರೆ. ಕೆಲವೊಬ್ರು ಹಿಟ್ಟಕ್ಕೆ ತಂದು ಮಾಡ್ತಾರೆ, ಕೆಲವೊಬ್ರು ಇಲ್ಲಿ ನಮ್ಮಲ್ಲಿ ಯಾರು ಸೇವೆನೂ ಪುಕ್ಕಟ್ಟೆಯ ಯಾರು ನಮ್ಮಲ್ಲಿ ಸೇವೆಗೆ ರೊಕ್ಕ ಪಕ್ಕ ತಗೋದಿಲ್ಲ. ದಾಸೋಹ ಕೂಸರಿ ಬಂದು ಇರ್ತದಂದ್ರೆ ಬೆಳಗ್ಗೆ ಬಂದ್ರಂದ್ರೆ ಸಾಯಂಕಾಲ ತನ ಅವರು ಸೇವೆ ಮಾಡಿ ಹೋಗ್ತಾ ಇದ್ದಾರೆ ದಾಸೋಹ. ಮತ್ತು ಕಾರ್ತಿಕ್ ಮಾಸದಾಗ ಒಂದು ತಿಂಗಳು ಪೂರ್ತಿ ದಾಸೋಹ ಇರ್ತಾ ಇದ್ವಿ. ಕಾರ್ತಿಕ್ ಮಾಸದಾಗ ಅಂದರೆ ನಾವು ಎಲ್ಲರೂ ಭಕ್ತರಿದ್ದವ್ರು ಒಬ್ಬೊಬ್ಬರು ಒಂದೊಂದು ದಿವಸ ದಾಸೋಹ ಮಾಡುವಂಥ ಕೆಲಸ ಹೋದರ್ಸಿಂದ ಚಾಲೂ ಮಾಡಿದ್ದಾರೆ. ದಾಸೋಹ ನಡೀತಾ ಇದೆ, ಪ್ರಸಾದ ನಡೀತಾ ಇದೆ. ಹಾಗೇನಪ್ಪ ಅಂತಂದ್ರೆ ಸೇವೆಗಳು ಎಲ್ಲರೂ ಸೇವಾ ಸಮಿತಿಯವ್ರು ಏನಪ್ಪ ಅಂತಂದ್ರೆ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಯಾರು ಅದಕ್ಕೆ ಹಿರಿಯರಾಗಲಿ ಯಾರು ಪೇಮೆಂಟ್ ಆಗಲಿ ಏನಿಲ್ಲ, ಎಲ್ಲ ಸೇವಾ ರೂಪದಲ್ಲೇ ಕೆಲಸ ಮಾಡ್ತಕ್ಕಂಥದ್ದೇ ಕೆಲಸ. ಯಾಕಂದ್ರೆ ಅಲ್ಲಿ ಶಿವಾಲಯದೊಳಗೂ ಕೆಲವೊಂದು ಭೂಮಿ ಇದ್ದವು, 400 ಎಕರೆ ತನಕ ಭೂಮಿ ಇದ್ದವು. ಏನು ಟೆನೆಂಟದಾಗ ಹುಡ್ಬಿಟ್ಟವು, ಟೆನೆಂಟದಾಗ ಹುಡ್ಬಿಟ್ಟವ್ರಿ. ಈಗ ನಾವು ಖರೀದಿ ಮಾಡಿದ್ವಿ, ಅದು ಈಗ 3 ಎಕರೆ ಜಮೀನನ್ನ ಖರೀದಿ ಮಾಡಿದ್ವಿ. ಹೌದ್ರಿ. ಮತ್ತು ಅಲ್ಲಿ ಶಿವಾಲಯದೊಳಗೆ ಒಂದು 1 ಎಕರೆ ಅಷ್ಟು ಖರೀದಿ ಮಾಡಿದ್ವಿ. ಇದೆಲ್ಲ ಏನಪ್ಪ ಅಂತಂದ್ರೆ ಈಗ ಜಾತ್ರೆಗೆ ಮತ್ತು ಈಗ ಪಾರ್ಕಿಂಗ್ ಏನೋ ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ಲಾಗ್ತದೆ ಸರ್ಕಾರದಿಂದ ಏನೋ ಇದು ಇಲ್ಲ ಸೌಲಭ್ಯಗಳು. ಯಾಕಂತಂದ್ರೆ ಇತ್ತಂದ್ರೆ ಮಾಡ್ತಾರೆ, ಟ್ರಸ್ಟ್ ಇತ್ತಂದ್ರೆ ಮಾಡ್ತಾರೆ, ಗೌರ್ಮೆಂಟ್ ಏನು ಮಾಡ್ಲಿಕ್ಕಾಗ್ತದೆ, ಮಾರ್ಕಿ ಹತ್ತಿದೆ. ಅದ್ರ ಪ್ರಕಾರ ಏನಪ್ಪ ಅಂತಂದ್ರೆ ಎಲ್ಲರೂ ಸೇವೆಯನ್ನು ಮಾಡ್ಬಿಟ್ಟು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತಾರೆ.